ಯಾವ ಊರಿಗೆ ಹೋಗ್ತಾ ಇದೆಯಮ್ಮ? ಮಾನಿನಿಪುರಕ್ಕೆ. ಮಾನಿನಿಪುರಕ್ಕ? ನಮ್ಮೂರೇ. ಅಲ್ಲಿ ಯಾರ ಮನೆಗೆ ಹೋಗ್ತಾ ಇದೆಯಾ? ಸ್ಕೂಲ್ ಟೀಚರ್ ಆಗಿ ಹೊಸದಾಗಿ ಬರ್ತಾ ಇದ್ದೀನಿ. ಓಹೋ, ಸ್ಕೂಲ್ ಟೀಚರ. ನಮಸ್ಕಾರಮ್ಮ, ನನ್ನ ಹೆಸರು ಭೀಮರಾಜು ಅಂತ. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಊರು ತುಂಬಾ ದೂರ ಇದೆ, ಬನ್ನಿ ಬಿಡ್ತೀನಿ. ತುಂಬಾ ಥ್ಯಾಂಕ್ಸ್ ಸರ್. ಅದರಲ್ಲೇ ಏನಿದೆಯಮ್ಮ, ಬನ್ನಿ ಕೂತ್ಕೊಳ್ಳಿ. ಇಂಜನ್ನು ಹೀಟ್ ಆಗ್ಬಿಟ್ಟಿದೆ, ಸ್ವಲ್ಪ ಕೂಲ್ ಆಗ್ಬೇಕು. ಅಬ್ಬಾ, ಹೇ ಮಿಸ್ಟರ್, ಒಂದು ಹೆಣ್ಮಗಳನ್ನ ಈ ರೀತಿ ಬೀದಿಯಲ್ಲಿ ಹಚ್ಕೊಂಡು ಬರೋದಕ್ಕೆ ನನಗೆ ನಾಚಿಕೆ ಆಗೋಲ್ಲ. ನೀನೇ ಊರಿಗೆ ಹೊಸಬಳು ಅಂತ ಕಾಣುತ್ತೆ. ನಿನಗಿನ್ನೂ ನನ್ನ ವಿಷಯ ಗೊತ್ತಿಲ್ಲ, ಸುಮ್ಮನೆ ಕೆಲಸ ನೋಡಿ ಹೋಗು. ಲೇ ಹುಡುಗಿ, ಮುದುಕಿ, ನಾನು ಮನಸ್ಸು ಮಾಡಿದ್ರೆ ನಿನ್ನನ್ನು ಇಲ್ಲೇ ಹೂತು ಸಮಾಧಿ ಮಾಡಿ ಈ ರೋಡ್ಗೆ ಬರಲಿಲ್ಲ ಅನ್ಸ್ಬಿಡ್ತೀನಿ. ನಾನು ಈ ಏರಿಯಾಕ್ಕೆ ಕಿಂಗ್. ನೀನ್ ಈ ಏರ ಕಿಂಗ, ನಾನು ನಿನ್ನಂತವ್ರಿಗೆಲ್ಲ ಕಿಂಗು. ನಿನ್ ಏರಿಯಾದವ್ರು ನಿನ್ ಸಹಾಯಕ್ಕೆ ಒಬ್ರು ಬರ್ಲಿಲ್ಲ, ಎಲ್ಲ ಹೊರಟೋಗ್ತಾ ಇದಾರೆ. ಏಯ್, ನಾನೇ ಕಿಂಗು ಕಿಂಗು ಅಂತ ಮೆರೆದವರೆಲ್ಲ ಮಣ್ಣು ಮುಕ್ಬಿಟ್ರು. ಸ್ವಲ್ಪ ಮರ್ಯಾದೆಯಿಂದ ಬದುಕದ್ ಕಲಿ. ಇದೇನೇನಮ್ಮ ನಿಮ್ ಊರು? ಬ್ಯಾಂಗ್ಳೂರ್. ಮತ್ತೆ ಇಲ್ಲಿಗೆ ಯಾಕೆ ಬಂದೆ? ಸ್ಕೂಲ್ ಟೀಚರ್ ಆಗಿ ಬಂದೆ. ಇನ್ ನಿಮ್ಗೆ ಯಾರ್ದು ಭಯ ಇಲ್ಲ ಸ್ಕೂಲ್ಗೆ ಹೋಗಿ ಏನಾಗಿ? ಅಯ್ಯೋ ಬೇಡಿ ಸರ್, ನಂಗೆ ಭಯ ಆಗ್ತಿದೆ. ನಮ್ ತಾಯಿ ನಾನು ನೋಡ್ಬೇಕು. ಹೌದು ಭರತ್, ಇಂಥ ಸಮಯದಲ್ಲಿ ಇವಳು ಇಲ್ಲಿ ಇರೋದು ಬೇಡ. ನೀನು ಬಾಮ ನಮ್ಮ ಜೊತೆಯಲ್ಲಿ, ಬೆಂಗಳೂರಲ್ಲಿ ಬಿಡ್ತೀನಿ. ಕಮಾನ್ ಭರತ್. ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯೋ, ಭೀಮು ಭೀಮಣ್ಣ ಭೀಮು, ಏನಪ್ಪ ಇದು, ಏನಾಯ್ತಪ್ಪ? ಯಾವನ ನಿನ್ಗೆ ಹೊಡೆದವನು? ಹೆಂಗ ಗಂಡಸರ ಮುಚ್ಚ ಬಾಯಿ, ನೀವು ಹೋಗ್ರ. ಕೂಕೋಬೇಡ್ರೋ, ಮರ್ಯಾದೆ ಹೋಗುತ್ತೆ. ಚಿಕ್ಕಪ್ಪ, ನನ್ನ ರಕ್ತ ಕುದಿತಾ ಇದೆ. ನಿನ್ನಂತ ಕಲಿ ಭೀಮನ್ನ ಒಬ್ಬ ಸಾಮಾನ್ಯ ಮನುಷ್ಯ ಹೊಡೆಯದ? ಹೌದು, ಅವರಿಂದ ಸುಮ್ಮನೆ ಇದ್ರ? ಇನ್ನೇನು ಮಾಡ್ತಾರೆ, ಎಲ್ಲ ನೋಡ್ತಾ ನಿಂತಿದ್ರು. ಕಳ್ಳ ಬಡ್ಡಿ ಮಕ್ಕಳು, ಅಷ್ಟೊಂದು ಕೂಕೊಂಡಿದ್ರಿ, ಎಲ್ಲ ಓಡ್ ಹೋಗ್ತಾರೆ. ಆ ಊರಿಗೆ ಬೆಂಕಿ ಹಚ್ಚಿ ಸುಟ್ಟು ಬಿಡ್ಬೇಕು. ಹಾಗೆ ಮಾಡ. ಆ ಊರಲ್ಲಿ ಇವ್ರ ಮನೆ ಇದೆಯಲ್ಲ, ಯೋ ಆ ಒಂದ್ ಮನೆ ಬಿಟ್ಟು. ಅಲ್ಲ, ಬೆಂಕಿಗೆ ಆಗುತ್ತಾಗುತ್ತೆ ಇವ್ರ ಮನೆ ಅಂತ?
ಉರಿಯೋ ಬೆಂಕಿಗೆ ತುಪ್ಪ ಸುರಿಯಕ್ ಬಂದಿದ್ದೀರೇನೋ? ಏನೋ ಸಮಾಧಾನ ಮಾಡಕ್ ಬಂದಿದ್ದೀರಾ ಅಂದ್ರೆ ಅವಮಾನ ಮಾಡ್ತಿದ್ದೀರಾ? ಚೇ, ಹಾಗೆಲ್ಲಾದ್ರೂ ಉಂಟಾ ಭೀಮಣ್ಣ? ಭೀಮಣ್ಣ ಯಾರ ಬಡ್ಡಿ ಮಗ? ಯಾವನ ಪರದೇಶಿ ನನ್ನ ಮಗ? ತಾಯಿ ಮಗ ಇಬ್ರು. ತಾಯಿ ಹೇಳಲ್ಲೋ ಇವನು ಎಗರಬಿಟ್ಟ. ಗಿರಿ, ಅಣ್ಣ ಯಾವಾಗ ಬರ್ತಾರೆ? ಇವತ್ತೇ ಬರ್ತಾ ಇದಾರೆ. ಅಷ್ಟರಲ್ಲಿ ನಿನ್ ವಿಷಯ ಗೊತ್ತಾಯ್ತು, ಅದಕ್ಕೆ ನಾವೆಲ್ಲ ನಿನ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೈಕಮಾಂಡಿಂದ ಹೊಸ ಮುಖ್ಯಮಂತ್ರಿ ಯಾರು ಅಂತ ತೀರ್ಮಾನ ಮಾಡ್ಕೊಂಡು ಬರ್ತಿದ್ದಾರೆ, ಅದಕ್ಕೆ ನಾವು ರಿಸೀವ್ ಮಾಡಕೊಂಡಿದ್ದೀವಿ. ರಿಸೀವ್? ನಮಸ್ಕಾರ. ಹಲೋ ಡ್ಯಾಡಿ, ಹಾಗಿದ್ದೀರಿ? ಚೆನ್ನಾಗಿದ್ದ. ಏನು ಇದು ಕಾಯ? ಸಣ್ಣ ಆಕ್ಸಿಡೆಂಟ್. ಏನ್ ಸೀರಿಯಸ್ ಅಲ್ವಲ್ಲ? ಏನಿಲ್ಲ ಏನಿಲ್ಲ. ಬೇಕಾದ್ರೆ ಫಾರಿನ್ ಡಾಕ್ಟರ್ ಕರ್ಸ್ಬಿಡ್ತೀನಿ. ಬೇಡ ಬೇಡ. ಸರಿ. ನಮಸ್ಕಾರ ಸರ್. ನಾನು ಬೋರ್ಡು ನಾಪ್ಕ ಇರ್ಲಿ. ಏನ್ ಯೋಗಣ್ಣ ಸಾಹೇಬ್ರಿಗೆ ನಮಸ್ಕಾರ. ಅಡ್ಡ ಬಿದ್ದೆ. ಯೋಗಪ್ಪ ಯೋಗಪ್ಪ, ಇದೆಲ್ಲ ಚೆನ್ನಾಗಿರುತ್ತೆ. ನನ್ಗೆ ಹಿಡಿಸೋದಿಲ್ಲ ನೋಡಿ. ಹೇಳಿ ಮನೆ. ಓಹೋ, ಸುಬ್ಬಂಡವರು, ತಾವ್ ಚೆನ್ನಾಗಿದ್ದೀರಿ ತಾನೇ? ಎಲ್ಲ ತಮ್ದೆ ಬಂದು ನನ್ನ ಮನೇಲಿ ನೋಡಿ. ಒಬ್ಬರೇ ಬನ್ನಿ. ನೀವು ಬಾಂದ್ಮೇಲೆ ಬರದೇ ಇರ್ತೀನ. ದಯವಿಟ್ಟು ನಿಮ್ ಸಪೋರ್ಟ್ ಇರ್ಬೇಕು. ಇರುತ್ತೆ, ಯಾವಾಗಲೂ ಇರುತ್ತೆ. ನೋಡಿದ್ರ ಸುಬ್ಬಣ್ಣವರೇ, ಯೋಗ ಹೇಗಿದೆ? ರಾಮರಾಜುರವರಿಗೆ, ರಾಮರಾಜುರವರಿಗೆ, ರಾಮರಾಜು. ನಮಸ್ಕಾರ. ನಮಸ್ಕಾರ ಸರ್. ಈಗಿರೋ ಸಿಎಂ ಅವ್ರ ಪೊಸಿಷನ್ ಏನು? ಎಕ್ಸ್ಕ್ಯೂಸ್ ಮೀ, ಸುಬ್ಬಣ್ಣ ಅವರು ಚೀಫ್ ಮಿನಿಸ್ಟರ್ ಆಗ್ತಾರೆ ಅಂತ ಸುದ್ದಿ ಬಂದಿದೆ, ಅದ್ ನಿಜನಾ? ಪ್ರೆಸ್ ಕಾನ್ಫರೆನ್ಸ್ ಅಲ್ಲೆಲ್ಲ ತಿಳಿಸ್ತೀನಿ. ಹೈಕಮಾಂಡ್ ನಲ್ಲಿ ಏನ್ ತೀರ್ಮಾನ ಆಯ್ತು ಸ್ವಲ್ಪ ಹೇಳ್ತೀರಾ? ಈಗಲೇ ನಾನು ಏನು ಹೇಳೋ ಸ್ಥಿತಿನಲ್ಲಿಲ್ಲ. ಸುಬ್ಬಣ್ಣ ಅವ್ರನ್ನ ನೀವೇ ರೆಕಮೆಂಡ್ ಮಾಡಿದ್ರು ಅಂತ ಸುದ್ದಿ ಬಂದಿದೆ, ಅದ್ ನಿಜನ? ತಾವ್ ಯಾವ ಪತ್ರಿಕೆಯವರು? ದಿನಸತ್ಯ. ದಿನಸತ್ಯನ ಪತ್ರಿಕೆ ಬರೆಯೋದೆಲ್ಲ ಬರೀ ಅಸತ್ಯ. ಸತ್ಯಕ್ಕೂ ಅಸತ್ಯಕ್ಕೂ ವ್ಯತ್ಯಾಸ ತಿಳಿದೇ ಇರೋರ್ನ ನಾವು ಮನುಷ್ಯರೇ ಅನ್ನಲ್ಲ. ಏನ್ರಿ, ಕಾಲ್ ಕರ್ಕೊಂಡು ಜಗಳಕ್ ಬರ್ತಾ ಇದೀರಾ? ಭೀಮು, ಟೈಮ್ ಆಯ್ತು, ಬಾ ಹೋಗೋಣ. ನಾನು ಇನ್ ಬರ್ತೀನಿ, ಮತ್ತೆ ಭೇಟಿ ಮಾಡೋಣ. ನಾನು ನಿಮ್ಮನ್ನ ಚೆನ್ನಾಗಿ ನಾಪ್ ಕಾಯ್ತಿರ್ತೀನಿ. ನಿಮ್ ವಿಷಯ ಬರೆಯೋದಕ್ಕೆ ನಾನು ಕಾಯ್ತಾ ಇರ್ತೀನಿ. ಏನಂದ್ರೆ? ಪ್ರೆಸ್ ರಿಪೋರ್ಟರ್ ಹತ್ರ ಕಾಲ್ ಕೆರೆದು ಜಗಳ ಮಾಡೋದಕ್ಕೆ ಇದು ಟೈಮ್? ಭೀಮು ಬನ್ರಿ, ನಡಿ. ನಮ್ಮ ದೇಶದ ರಾಜಕೀಯ ಇಂಥ ಕಪ್ಪೆ ಮುಷ್ಟಿಗಳು ಕೈನಲ್ಲಿ ಸಿಗಾಕೊಂಡು ಉಸಿರಾಡೋಕಾಗ್ದಲೇ ಒದ್ದಾಡ್ತಾ ಇದೆ. ದೇವರೇ ಗತಿ.